ಮೇಲೆ ಪ್ರಾಮುಖ್ಯತೆ. ಓಕೆ, ಹಿಟ್ಟಾದ್ಮೇಲೆ ಮತ್ತೆ ಸಿಗೋಣ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಹಿಟ್ ಹಾಗೆ ಆಗುತ್ತೆ, ನಾವು ಮತ್ತೆ ಮತ್ತೆ ಸಿಗ್ತಾನೆ ಇರ್ತೀವಿ, ಮತ್ತೆ ಕಾಲೇಜ್ಗೆ ಬರ್ತಾನೆ ಇರ್ತೀವಿ. ನಮ್ಮ ಹುಡುಗರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸಾನಿಯಾ ಮೇಡಮ್, ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿದೆ, ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿದೆ, ಒಬ್ಬರೇನಾ? ನೋಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಕ್ವಶನ್ ಎಲ್ಲ ಒಂದ್ ಸ್ವಲ್ಪ ತಳ್ಕೊಂಡ್ ಪ್ರಕಾರ ಇರುತ್ತೆ, ಅದ್ರ ಅನುಭವ ಇಲ್ಲಿರೋ ಟೀಚರ್ಸ್ ಎಲ್ಲ ಆಗಿರುತ್ತೆ ಆಲ್ರೆಡಿ. ಬಟ್ ಓಕೆ, ಮೊದಲ ಪ್ರಶ್ನೆ, ಮೊದಲ ಪ್ರಶ್ನೆ ಇಬ್ಬರಿಗೂ, ಸೆಟಲ್ ಯಾವತ್ತಾರು ಒಬ್ರ ಮೇಲೆ ಒಬ್ರು ಪ್ರ್ಯಾಂಕ್ ಮಾಡಿದ್ರು? ಎಸ್ ಆರ್ ನೋ? ನಾ ಬಟ್ ಸೆಟಲ್ ಅಲ್ಲ, ಪ್ರಮೋಷನಲ್ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನನ್ನ ಪ್ರ್ಯಾಂಕ್ ಮಾಡಿ ಅಳಿಸ್ಬಿಟ್ಟಿದ್ದಾರೆ ಸಮರ್ಜಿತ್ ಅವರು. ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ, ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ದು, ನಾನು ಹೇಳೋದು ಮರ್ಕೊಂಡ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಹಂಗೆ ಸೆಟಲ್ ಆಗಿ ನಿಮಗೆ ಪ್ರ್ಯಾಂಕ್ ಇತ್ತು. ಬಟ್ ಒಂದ್ಸ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳಬೇಕು. ಇಲ್ಲಿ ಬಂದಿರೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನಾನು ಈ ತರ ಈ ತರ ಇರುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ಸೂಪರ್ ಆಗಿದೆ. ಇದೇ ತರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲಿರ್ಲಿ. ನಾವು ಯುವಕರು ಯುವಕರನ್ನ ಬೆಳೆಸ್ಬೇಕು, ನಮ್ಮ ಕನ್ನಡಿಗರು ಕನ್ನಡಿಗರು ಬೆಳೆಸ್ಬೇಕೇ ಅಂತೀರಾ? ಒಂದು ಸಿನಿಮಾ ನೋಡಿ ಖಂಡಿತ ಎಲ್ಲರೂ ಮಜಾ ಮಾಡ್ತೀರಾ. ಆಯ್ತಾ, ಥ್ಯಾಂಕ್ ಯು. ಆಕ್ಚುಲಿ ಫಸ್ಟ್ ಕಾಲೇಜ್ ಬಂತಂತೆ, ಆಮೇಲೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನವರಂಗ್ ಥಿಯೇಟರ್ ಆಮೇಲೆ ಕಟ್ಸಿದ್ದಾರೆ. ಪಾಪ, ಏನೋ ನವರಂಗ್ ಥಿಯೇಟರ್ ಅಲ್ಲೇ ಅರ್ಥ ಬಿಸಿ ಇರ್ತಾರ ಅಲ್ವೇನ್ರು? ಏ ಹೂ ಅಂದ್ರು, ಯಾಕಂದ್ರೆ ಕನ್ನಡ ಸಿನಿಮಾ ನೋಡಬೇಕು, ಅದೆಲ್ಲ ಎನ್ಕರೇಜ್ ಮಾಡ್ತಿರೋ ನೀವುಗಳೇ. ಸೊ ನಿಮ್ಗೆ ನಮ್ಮ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈಗ ಮೇಡಮ್ ನೀವೊಂದೆರಡು ಮಾತಾಡ್ಬಿಡಿ, ನಮ್ಮ ಹುಡುಗರೆಲ್ಲ ಅವಾಗಿಂದ ಫೀಡ್ಸ್. ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರನ್ ಥಿಯೇಟರ್ ಆದ್ರೂ ಎಲ್ಲಿದೆಯೋ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ. ಸೊ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರ್ತೀರಾ, ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ನಮ್ಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು, ಹೆಚ್ಚಾಗ್ಬೇಕು, ಹಿಂಗೆ ಏನಾದ್ರು ನಿಟ್ನೇಮ್ ಅಂತ ಕರೀತಾರ?
ನನ್ಗೆ ಎಲ್ಲರೂ ಸಮರ ಅಂತಾನೆ ಕರೀತಾರೆ ಸರ್. ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ಲರೂ ಹುಚ್ಚಿದಾಗೆ ಡ್ಯಾನ್ಸ್ ಮಾಡೋದು ಯಾಕಂದ್ರೆ ಹೇಳ್ತೀರಾ ಎಲ್ರು ನೋಡಿರ್ತಾರೆ. ನಾನೇ ನಿಮ್ಮ ರೂಮ್ ಕೂತ್ಕೊಂಡು ಡ್ಯಾನ್ಸ್ ಮಾಡಲ್ಲ, ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾರೆ. ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಅವಾಗ ಅವಾಗ ಎಲ್ಲೇ ನಂಗೆ ಎಸ್ಪೆಷಲಿ ಟಂಪೇಸ್ ಅದು ಏನಾದ್ರು ಕೇಳಿಸ್ತಾರ. ಗಣೇಶ ಹಬ್ಬ ಬಂದಾಗ ಒಂದು ಆಸೆ ಇತ್ತು, ಗಣೇಶ ಹಬ್ಬ ಬಂದಾಗ ಆ ಟಂಪೆ ಸದ್ದಿಗೆ ಟಪಾಮುಚ್ಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ. ಸೊ ಅವಾಗ ಎಲ್ರು ಸ್ವಲ್ಪ ನೋಡಿದ್ದಾರೆ, ಇಲ್ಲ ಅಂದ್ರು ಮಧ್ಯದಲ್ಲಿ ಎಲ್ಲಾದ್ರೂ ಮ್ಯೂಸಿಕ್ ಕೇಳಿದಾಗ ಗ್ರೂವ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುಯೇಷನ್ಸ್ ಅಂತ. ವೆರಿ ನೈಸ್. ನೆಕ್ಸ್ಟ್ ನನ್ ಕ್ವಶನ್ ಇಬ್ರು, ನಾನೇಗೆ ಅಂದ್ರೆ ಎಲ್ರು ಆಡ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ, ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡ್ತೀನಿ. ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ, ನೀವಿಬ್ರು ನನ್ನ ಅಂತಾರೆ ಬಾತ್ರೂಮ್ ಅಲ್ಲಿ ಇಷ್ಟಪಡ್ತೀರಿ. ಅವ್ರ ಇಷ್ಟ ಬಂದಿದ್ದಾರ ನೀನ್ ಯಾವ್ದು ಮನಸ್ಸು ಮನಸ್ಸು ಮೆಚ್ಚಿ ಕಂಡಾಗ ನಾನೇ ಇಲ್ಲ ಮನಗೀರ ಆಗ್ಬಿಡ್ಲಿ. ಸೊ ಬಾಯ್ಸ್ ಆ ಗರ್ಲ್ಸ್ ಅಂತ ಸೊ ಬ್ಲೈಂಡ್ ಫೋಲ್ಡ್ ಆಗುತ್ತೆ ಸರ್. ಸೊ ನೀವು ಸಾನಿ ಯಾರು ಅಂತ ಫೈಂಡ್ ಔಟ್ ಮಾಡ್ಬೇಕು. ಇಷ್ಟು ಜನ ಹುಡುಗಿರಲ್ಲಿ ಒಳ್ಳೆ ಚಾನ್ಸ್ ಅಲ್ಲ ಅವರಿಗೆ. ಹೌದು, ಯಾರು ಬರ್ತೀರಾ ಇಲ್ಲಿ ಗರ್ಲ್ಸ್? ನೀವು ಬರ್ತೀರಾ? ಎಲ್ಲ ರೆಡಿನಾ? ಓಕೆ, ಸೊ ಗರ್ಲ್ಸ್ ಬರ್ಲಿ. ಫೈನ್ ಗರ್ಲ್ಸ್, ನಾವು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಗೊತ್ತು ನಿಮಗೆಲ್ಲ ರಶ್ ಆಗ್ಬಿಡ್ತೀರಾ ಹಾಗೆ ದಯವಿಟ್ಟು ಬೇಗ. ಎಸ್, ಆಮೇಲೆ ಫಿಂಗರ್ ಇಂದ ತೆಗಿಬೇಕು, ಅದರಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಇವಾಗ ಬರ್ತಾ ನೋಡಿರ್ತೀರಾ ಇವ್ರು ಯಾವ ಎಷ್ಟು ಫಿಂಗರಿಗೆ ಹಾಕಿದ್ದಾರೆ, ಅಂದ್ರೆ ನೇಲ್ಸ್ ಎಲ್ಲ ಬೆಳೆಸ್ಕೊಂಡಿದ್ದಾರೆ, ವಾಚ್ ಇದೆ, ನೀವು ಅದೆಲ್ಲ ಬೇಡ ಪ್ಲೀಸ್ ಕೊಟ್ಬಿಡಿ. ಚಿನ್ನದಿದ್ರೆ ಪ್ಲೀಸ್ ಕೊಟ್ಬಿಡಿ ಎಲ್ಲ ಕೊಡಿ ಕೊಡಿ. ಗೋಲ್ಡ್ ಗೋಲ್ಡ್ ಇದು ನೋ ನಾಟ್ ಗೋಲ್ಡ್. ಓಕೆ ಓಕೆ, ಸೊ ಅದಕ್ಕೂ ಮುಂಚೆ ಹುಡುಗಿರ್ ಬರ್ಲಿ, ರೆಡಿ ಆಗ್ತಿದ್ದಾರೆ ಅವರು. ನಾವು ಗೊತ್ತಲ್ಲ ಸ್ಟೇಜ್ ಮೇಲೆ ಬರಕ್ ಮುಂಚೆ ಸರ್ ಲಿಪ್ಸ್ಟಿಕ್ ಐಬ್ರೋ ಎಲ್ಲ ಕರೆಕ್ಟ್ ಮಾಡ್ಕೊಂಡ್ ಬರೋದು. ಸುಮ್ನೆ ಹಂಗೆ ಹುಡುಗರ ತರ ಎಲ್ಲ ಸ್ಟ್ರೈಟ್ ಅವೆಲ್ಲ ಬರಲ್ಲ, ಸ್ವಲ್ಪ ಪ್ರಿಪರೇಷನ್ ಇರುತ್ತೆ. ರೆಡಿ ನಾವು ಗರ್ಲ್ಸ್? ಓಕೆ, ಸೊ ಓ ಬ್ಲೈಂಡ್ ಫೋಲ್ಡ್ ಆಗಿ ಬಿಡ್ತಾ ಮತ್ತೆ ಸರ್ ಇವತ್ತು ಗೌರಿ ಸಿಂಗ್
ಮಾಡ ಪ್ರಮೋಷನ್, ಇದು ಪ್ರಮೋಷನ್ ಅಲ್ಲ, ಇದು ದೊಡ್ಡ ಸೆಲೆಬ್ರೇಷನ್. ಸೊ ಅದಕ್ಕೆ ಬನ್ನಿ ಜೋಳದ ಚಪ್ಪಾಳೆ. ಸರ್ ಸಿನಿಮಾ ಬಗ್ಗೆ ಪ್ಲೀಸ್ ಒಂದು ಎರಡು ಮಾತು ಸರ್. ನಾಚಿಕೆ ಇಲ್ಲ, ಯಾಕೆ ಲಿಫ್ಟ್ ಮಾಡಿದೆ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟೆ ಕಾರ್ಯಕ್ರಮ. ಅಟ್ಲೀಸ್ಟ್ ಒಂದ್ ಲಿಫ್ಟ್ ಬೇಕಲ್ಲ. ಎಲ್ಲ MBSC ಎಲ್ಲ ಸುಂದರವಾದ ಹುಡುಗಿಯರ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಇರೋಂತ ನಮ್ಗೆ ಯಾರಿಗೇನು ಕಮ್ಮಿ ಇಲ್ಲ ನಮ್ಗೆ. ನಾವೆಲ್ಲರಿಗಿಂತ ನಾವೇ ಬೆಸ್ಟ್ ಅನ್ನೋರಿಗೆ, ನಮ್ಮ ಹುಡುಗರಿಗೆ ಪುರುಷರಿಗೆ ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನ್ನ ಬೇಹುನ ನೆನಪಾಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆ ಆಗಿ ಅವನು ಹೀರೋಯಿನ್ ಇದ್ರು ಕೂಡ ವಾಪಸ್ ಕಾಲೇಜ್ಗೆ ಹೋಗ್ತಾರೆ. ಆ ತರ ನಮ್ಮೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕರೆಸಿದೀವಿ. ಅವರು ಎಂಜಾಯ್ ಮಾಡ್ತಾರೆ ವಾಪಸ್ ಕಾಲೇಜ್ ಲೈಫ್ ಅನ್ನ ನೋಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾಧ್ಯಮದ ನನ್ನ ಕುಟುಂಬದವರೇ, ನನ್ನ ಗೆಳೆಯರೆ ಸ್ನೇಹಿತರೆ ಛಾಯಾಗ್ರಾಹಕರೆ ಎಲ್ಲರೂ ಧನ್ಯವಾದ. ಈ ತರ ಒಂದು ಅಕೇಶನ್ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು MBS ಅಲ್ಲಿ ಈ ತರ ಒಂದು ಸಮಯ ಕಳೆಯಲ್ಲ ಅಪರೂಪ. ಇದು ಈ ತರ ಒಂದು ಅವಕಾಶ ಸಿಗೋದು ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫ್ನ ಒಂದು ದಿನಗಳು ನೆನಪಾಗುತ್ತೆ. ಅವಾಗ ಕಷ್ಟದ ದಿನಗಳು, ನಮ್ಮ ತಂದೆಗೆ ಆಗ ಕೆಲಸ ಆಗಲಿಲ್ಲ, ತುಂಬಾ ಕಷ್ಟ ಒಂದು ಪಟ್ಕೊಂಡು ಫೀಸ್ಗಳು ಕಟ್ತಾ ಇದ್ರು, ನಮ್ಮ ತಾಯಿ ಕೆಲಸ ಆಗಲಿಲ್ಲ. ಸೊ ಆ ತರ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಳೆದಿದ್ರು. ಮತ್ತೆ ಇವತ್ತು ನೀವೆಲ್ಲ ಒಂಥರ ನಿಮ್ಮ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಜನ್ಮ ಕೊಟ್ಟರು ನಮ್ಮ ಇವತ್ತು ಇಲ್ಲಿ ಒಂದು ಅನುಕೂಲವಾಗಿ ಮತ್ತೆ ಈ ತರ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ, ಅದಕ್ಕೆಲ್ಲ ನಿಮ್ ಗುರುಗಳಿದ್ದಾರೆ. ಮತ್ತು ಕೊನೆಯದಾಗಿ ಗೌರಿ ಸಿನಿಮಾ ನಿಮಗೋಸ್ಕರ ಮಾಡುವುದು ಒಂದು ಒಳ್ಳೆ ಸಂದೇಶ ಇದೆ. ಒಂದು ಅದ್ಭುತವಾಗಿ ನಡೆಸಿದ ಇಬ್ರು ಸಾನಿಯಾ ಮತ್ತು ಸಮರ್ ಮತ್ತು ಹಲವಾರು ಯುವ ಪ್ರತಿಭೆಗಳಿದ್ದಾರೆ. ಒಂದು ಅವಕಾಶ ಸಿಕ್ಕಿದೆ ಮತ್ತು ತಂತ್ರಜ್ಞರು ತುಂಬಾ ಅನುಭವಿ ಕಿಲಾಡಿಗಳಿದ್ದಾರೆ ಮತ್ತು ಅದ್ಭುತವಾದ ನಟ ನಟಿಯರಿದ್ದಾರೆ. ಸಂಗೀತ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಂದೇಶ ಕೂಡ ಇದೆ. ನೀವಷ್ಟೇ ಅಲ್ಲ, ನಿಮ್ಮ ಗುರುಗಳನ್ನು ಕರ್ಕೊಂಡೋಗಿ. ಯಾಕೆಂತಂದ್ರೆ ಆ ತರ ಒಂದು ಸಂದೇಶ ಇದೆ, ನೋಡಿ ಖುಷಿ ಪಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಧನ್ಯವಾದಗಳು. ನಮ್ಮ ಗೌರಿ ಸಿನಿಮಾಗೆ ಸೊ ಅವ್ರ ಮುಂದೆ ನಾವೆಲ್ಲರೂ ಕೂಡ ಪ್ರಾಮಿಸ್ ಮಾಡ, ನಾ ಹೇಳಿದ್ದನ್ನ ರಿಪೀಟ್ ಮಾಡಬೇಕು ಸರ್. ಇದು ಪ್ರಮಾಣ ವಚನ ಸ್ವೀಕರಣೆ ಸರ್, ಈಗ ನಿಮ್ ಮುಂದೆ ಓಕೆನಾ. ಸೊ ಎಸ್, ಎಲ್ಲರೂ ಕೈ ಮುಂದೆ ಮಾಡಿ ಪ್ಲೀಸ್, ಅಟ್ಲೀಸ್ಟ್ ನನಗೆ ಕಾಣಿಸೋ ಜನ ಆದ್ರು. ಎಸ್ ಓಕೆ. ಸೊ ಈ ಸಿನಿಮಾನ ಜೋರ ಕಂಡ್ರು ನಮಗೆ ಇದೆಲ್ಲ ಜಾಕೆಟ್
ನಮ್ಮ ಪಿಕ್ಚರ್ ಗೌರಿ ಸಿನಿಮಾದಲ್ಲಿ ಹಾಕಿರೋಂತ ಒಂದು ಜಾಕೆಟ್ ಒಂದು ಅದನ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಎಲ್ಲದನ್ನು ಅದರಲ್ಲಿ ನಾವು ಸಿನಿಮಾದಲ್ಲಿ ಸಾಂಗ್ ಅಲ್ಲಿ ಯೂಸ್ ಮಾಡಿದಂತ ಜಾಕೆಟ್ ನೀವು ಪಡಿಬಹುದು ಅನ್ನೋದಕ್ಕೆ ಮಾತಾಡ್ತೀನಿ. ಎಂತ ಅದೃಷ್ಟ ಅಂದ್ರು ನಾನೇ ಇಲ್ಲೇ ಓದಿದ್ರೆ ಚೆನ್ನಾಗಿರೋದಕ್ಕೆ. ಇವೆಲ್ಲ ಸಹಕಾರ ಬೆಂಬಲ ಬೇಕು. ದಯಮಾಡಿ ಹೋಗಿ ಸಿನಿಮಾ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಗಸ್ಟ್ 15. ಎಲ್ರು ಆಗಸ್ಟ್ 15 ಥಿಯೇಟರ್ ಸಿಗೋಣ. ಏನಂತೀರಾ? ಸರ್, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಮ್ಮ ಜೊತೆ. ಖುಷಿ ಆಯ್ತಾ ಜಾಕೆಟ್? ಎಸ್ ಸರ್. ಸ್ಮಾರಕ ಅಂತ. ಥ್ಯಾಂಕ್ ಯು ಸರ್. ಸ್ಮಾರಕ ಅಂತಾನಲ್ವಾ ಗರ್ಲ್ಸ್? ಸರ್ ಅಲ್ಲಿ ಇವ್ರ ಜಾಕೆಟ್ ಇವ್ರು ಹಾಕಿದ್ರು ಹಾಕಿಸ್ಕೊಡ್ರು. ವಾಟ್ ಅಬೌಟ್ ಯು ಮ್ಯಾನ್, ವೈ ಏನ್ ಬೇಕು? ಜಾಕೆಟ್ ಬೇಕು. ಯಾಕೆ? ನಾವ್ ಹೀರೋ ಅವರೆಲ್ಲ ಹಾಕೊಂಡಿದ್ದಾರೆ ಸ್ವಲ್ಪ. ಅದು ಲೋ ಕೇಳ್ಬಿಟ್ಟು ಇಸ್ಕೋಬೇಕಾ? ಯಾವ್ದು ಕೇಳದೆ ಇಸ್ಕೋಬೇಕು? ಕೇಳಕ್ ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ ಬಂದಿದ್ದ. ಮತ್ತೆ ನಾನು ಇರೋದೇ ನಿಖಿಲ್ ಗೌರಿ ಚಾಕ್ಲೇಟ್ಸ್ ಅಂತ. ಸೊ ಚಾಕ್ಲೇಟ್ ಸಿಗ್ತಾ ಇದೆ ನೀವೆಲ್ಲರಿಗೂ ಕೂಡ. ಸೊ ಸಿಹಿನ ತಿನ್ನೋದ್ರ ಮೂಲಕ ಒಂದು ಸಿಹಿಯಾದ ಸುದ್ದಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಬನ್ನಿ ಜೋರು ಚಪ್ಪಾಳೆ. ಇಡೀ ಗೌರಿ ತಂಡಕ್ಕೆ ಆಲ್ ದಿ ಆಲ್ ದಿ ಆಲ್ ದಿ ವೆರಿ ಬೆಸ್ಟ್ ಕಂಗ್ರಾಚುಲೇಷನ್. ಈಗ ಆಲ್ರೆಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಆ ಎಲ್ಲ ಚಾಕ್ಲೇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನನ್ನ ವೈಫ್ ಮರ್ಯಾದ ಇದೆ, ಅರ್ಪಿತಾ ಬನ್ನಿ ಅದಕ್ಕೆ. ನಾನು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಈಗ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಆಗಿ ಅಲ್ಲಿ ಅರೇಂಜ್ ಮಾಡಿದ್ದೀವಿ ಸ್ವೀಟ್ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ. ಮತ್ತೆ ವಾಪಸ್ ಎಲ್ಲ ಕ್ಲಾಸ್ ರೂಮ್ ನೋಡೋಣ ಬನ್ನಿ. ಇವರ ಈ ತ್ವಚೆಯ ಸೀಕ್ರೆಟ್ ನನಗೆ ದಾರೆ ಹೇಳ್ಬಿಟ್ರೆ ನನಗೆ ಕರಿಯರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಗಸ್ಟ್ 15 ದಯವಿಟ್ಟು ಎಲ್ಲರೂ ಬನ್ನಿ. ಮಾಸ್ಕ್ ಬಂದ್ ಅಂದ ತಕ್ಷಣ ನಿಮ್ಮ ಟೀಚರ್ಸ್ ಎಲ್ಲ ಇಲ್ಲಿ ಫುಲ್ ಶಾಕ್ ಆಗ್ತಾ ಇದ್ರು. ಅಯ್ಯೋ ಹಂಗ ಮಾತ್ರ ಹೇಳ್ಬಿಡಿ, ಮಾಸ್ಕ್ ಬಂದ್ ಮಾತ್ರ ಮಾಡಿಸ್ಬೇಡಿ ಅಂತ ಹೋಗ್ಲಿ. ನಿಮ್ಮ ಎಸ್ ಆಗಸ್ಟ್ 15 ರಜಾ ಮ್ಯಾಮ್, ಸೊ ದಟ್ಸ್ ಓಕೆ. ಆಗಸ್ಟ್ 15 ಬಂದು ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ಮ ಗೌರಿ ಚಿತ್ರವನ್ನು ದಯವಿಟ್ಟು ವೀಕ್ಷಿಸಿ. ಇಟ್ ವಿಲ್ ಗಿವ್ ಯು ಫ್ರೀಡಮ್ ಟು ಲವ್. ಥ್ಯಾಂಕ್ ಯು. ಸ್ಟೂಡೆಂಟ್ಸ್ ಟ್ಯಾಲೆಂಟ್ ಡೇ ವಿಲ್ ರೆಸ್ಯೂಮ್ ನೌ ಅಂಡ್ ಆಲ್ ದ ಬಯಾಲಜಿ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಗೋ ನಿಯರ್ ದ ಗೇಟ್. ಬಯಾಲಜಿ ಮ್ಯಾಮ್ ವಿಲ್ ಬಿ ವೇಟಿಂಗ್ ನಿಯರ್ ದ ಕಾಲೇಜ್ ಗೇಟ್. ಎಲ್ಲ ಮಾಧ್ಯಮ ಮಿತ್ರರೇ, ನನ್ನ ಕುಟುಂಬದ ಸದಸ್ಯರೇ, ಹಾಗೆ ಛಾಯಾಗ್ರಾಹಕರೇ, ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು. ಈ ಥರ ಒಂದು ಕೇಸ್ ಇರುತ್ತೆ ಅಂತ ಗೊತ್ತಾಯಿತು. ಯಾಕಂದರೆ ಮಕ್ಕಳ ಮಧ್ಯೆ ನಿಮ್ಗೆ ಗೊತ್ತಿದೆ ಈ ಥರ ಒಂದು ಅಡೆತಡೆಗಳಿರುತ್ತೆ. ಆದರೂ ಕೂಡ ಆ ಮುಗ್ಧತೆ ಮತ್ತು ಆ ಮುಗ್ಧತೆಯ ನಡುವೆ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ ಧನ್ಯವಾದಗಳು ಬಂದಿದ್ದಕ್ಕೆ. ಮತ್ತು ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ ಆಗಸ್ಟ್ 15 ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಗೌರಿ ಸಿನಿಮಾ ಆಗಸ್ಟ್ 15 ರಿಲೀಸ್ ಆಗ್ತಾ ಇದೆ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು. ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆಯಾಗಿದೆ. ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ, ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆಯಾಗಿದೆ ಇದು. ಅದು ಹಾಡುಗಾರರಿರ್ಬೋದು, ನಟರಿರ್ಬೋದು, ನಟಿಯರಿರ್ಬೋದು, ತಂತ್ರಜ್ಞರಿರ್ಬೋದು, ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ. ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾದಲ್ಲಿದ್ದಾರೆ. ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ನಟಿಸ್ತಾ ಇದ್ದಾರೆ. ಇಬ್ಬರೂ ಕೂಡ ತುಂಬ ಕಷ್ಟಪಟ್ಟು
ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲನೇ ಸಿನಿಮಾ. ಈಗಾಗಲೇ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇವರಿಬ್ಬರಿಗೂ ಮಾತಾಡೋಕೆ ಬಿಡ್ತೀನಿ. ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಇವಾಗ ನೆನಪಾಯ್ತಿದ್ದು, ಕಾಲೇಜಿಗೆ ಬಂದಾಗ ಇದೇ ಥರ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ, ಕ್ರಿಕೆಟಿಂದ ಅಟೆಂಡೆನ್ಸ್ ಸಿಗೋದು, ಸ್ಟೇಟ್ಗೆ ಆಡಿದೆ, ಸೌತ್ ಝೋನ್ಗೆ ಆಡಿದೆ. ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮದುವೆ ದಿನವೇ ಒಂದು ಲಾರಿ ನನ್ನ ಕಾಲ ಮೇಲೆ ಹೋಗಿ ಕಾಲು ಮುರಿದೋಯ್ತು. ಒಂದು ವರ್ಷ ನಾನು ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ, ನಡೆಯೋಕ್ಕೂ ಆಗಲಿಲ್ಲ ಸಹ, ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ. ಯಾಕೆಂದ್ರೆ ನಾನು ವಿಕೆಟ್ ಕೀಪರ್ ಇದ್ದೆ, ಕೂತ್ಕೋಬೇಕು, ಎದ್ದೇಳ್ಬೇಕು, 50 ಓವರು, 2 ದಿನದ ಮ್ಯಾಚ್ಗಳು ಇತ್ತವಾಗ, ಫಸ್ಟ್ ಡಿವಿಷನ್ ಎಲ್ಲ ಆಡಕ್ಕೆ ಆಗ್ತಾ ಇರಲಿಲ್ಲ. ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲ್ ಮುರಿದೋಗಿದ್ರು ಕೂಡ ಆಡ್ಬೋದು ಅಂತ ನೆನಪಾದಾಗ ಬಿಲಿಯರ್ಡ್ಸ್ ಸ್ನೂಕರ್ ಶುರು ಮಾಡಿದೆ. ಯಾಕಂದ್ರೆ ಅದ್ರಲ್ಲಿ ಕಾಲು ಮುಖ್ಯ ಆಗಿರಲ್ಲ, ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏಮ್ ಮುಖ್ಯ ಆಗಿರುತ್ತೆ. ಅದರಲ್ಲೂ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ ಲೆವೆಲ್ ಆಡಿದೆ, ಸ್ಟೇಟ್ ಟೂರ್ನಮೆಂಟ್ ಒಂದು ಗೆದ್ದೆ, ಗೆದ್ದುಬಿಟ್ಟು ಒಂದು ಟ್ರೋಫಿ ಬಂತು, ಪ್ರಶಸ್ತಿ, ಆ ಬಿಲಿಯರ್ಡ್ಸ್ ಟೇಬಲ್ನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ. ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾ ಇರೋದು, ಅವ್ರು ಕ್ರಿಕೆಟ್ ಆಡಬೇಕಾದ್ರೂ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ. ಯಾಕಂದ್ರೆ ಅವ್ರ ಪತ್ರಿಕೋದ್ಯಮದಲ್ಲಿ ಬ್ಯುಸಿ ಆಗಿದ್ರು, ಅವರ ಕಷ್ಟಗಳು, ಅವರ ನೋವುಗಳು, ಅವರ ಒಂದು ಹೋರಾಟಗಳು. ಈ ಮಧ್ಯೆ ನನ್ನ ಕ್ರಿಕೆಟ್ ಆಡ್ತಾ ಇದೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾ ಇದೋ ಗೊತ್ತಿರಲಿಲ್ಲ ಅವ್ರಿಗೆ. ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಈ ಥರ ಒಂದು ಸ್ನೂಕರ್ ಅಂತ ಗೇಮ್. ನಮ್ಮ ಕಾಲದಲ್ಲಿ ಸ್ನೂಕರ್ ಪಾಪ್ಯುಲರ್ ಆಗಿರಲಿಲ್ಲ. ಅವಾಗ ಅವ್ರು ಒಂದು ಮಾತು ಹೇಳಿದ್ದು ತುಂಬ ನೆನಪಾಯಿತು, ಯಾಕೆ ಅಂತಂದರೆ ನಿಮ್ಗೆ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡು, ಒಂದು ಪ್ರಶಸ್ತಿ ಸಿಕ್ಕಿದೆ, ಕಷ್ಟ ಪಡಲೇಬೇಕು ಅಂದಾಗ. ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ. ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರು ನೆನಪಾಯ್ತು. ನಾನಷ್ಟೇ ಅಲ್ಲ, ಸಮರ್ಜಿತ್ತು ಅಷ್ಟೇ, 6 ವರ್ಷದ ಸತತ ತಯಾರಿ ತೊಗೊಂಡು ಈ ಸಿನಿಮಾ ಮಾಡಿದ್ದಾನೆ. 15ನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು. ಅದ್ರ ಜೊತೆಗೆ ಸಾನಿಯಾನು ಕೂಡ ಅಷ್ಟೇ, ಒಂದು ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಅವ್ರ ನಟನೆ ಮಾಡ್ಕೊಂಡು ಬಂದು ಹೀರೋಯಿನ್ನೇ ಆಗಬೇಕು ಅಂತ ಅವ್ನ ಕನಸುಗಳು ಇವತ್ತು ನನಸಾಗಿದೆ. ಅದು ಆಗಸ್ಟ್ 15 ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ. ಅವರಿಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಸಲ್ತಾ ವಿಶ್ ಯು ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಆ್ಯಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್ ಅಂತ ಹೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಇಲ್ಲ, ಅದು ಒಳ್ಳೆ ದಿನ ಮತ್ತು ಪ್ರೇಕ್ಷಕರನ್ನ ವಾಪಸ್ ಚಿತ್ರಮಂದಿರಕ್ಕೆ ತರೋಂತ ಒಂದು ಪ್ರಯತ್ನ. ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸ್ಬೇಕು, ನೋಡ್ತಾರೆ ಕನ್ನಡಿಗರು. ಒಳ್ಳೆ ಸಿನಿಮಾ ಬಂತಂದ್ರು ನೋಡೇ ನೋಡ್ತಾರೆ, ಅದು ಯಾವುದೇ ಭಾಷೆ ಇರ್ಬೋದು. ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಡಲ್ಲ. ನೀವೊಂದು ಒಳ್ಳೆ ಸಿನಿಮಾ ನೋಡಿಲ್ಲ ಅನ್ನೋ ಉದಾಹರಣೆ ಇಲ್ಲ, ನೋಡೇ ನೋಡ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆ ದಿನ, ಮತ್ತೆ ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರೋಂಥ ಒಂದು ಪ್ರಯತ್ನ ಆ ಕಾರಣದಿಂದ. ಆಮೇಲೆ ಹೊಸ ಪ್ರತಿಭೆಗಳು, ಅವರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು, ಬೆಂಬಲ ಕೊಡಬೇಕು. ರಜಾ ಇದ್ರೆ ಬರ್ತಾರೆ ಜನ ಆಗಸ್ಟ್ 15. ಮತ್ತು ವರಮಹಾಲಕ್ಷ್ಮಿನೂ ಇದೆ, ಮತ್ತು ಭಾನುವಾರ ಇದೆ, ಮತ್ತು ದೊಡ್ಡ ಒಂದು ರಕ್ಷಾಬಂಧನ ಇದೆ. ಸೊ ಹಲವಾರು ರಜೆಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂದಿರಕ್ಕೆ ಬಂದರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ. ನಮ್ಮ ಸಿನಿಮಾಗೆ ಬೆಂಬಲ ನೀಡೇ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನಾನು ಮುಂಚಿನ ಅಷ್ಟೇ ಫ್ರೀ ಆಗಿ ಕೊಡಬಾರ್ದು ಯಾವತ್ತು ಟಿಕೆಟ್ಸ್. ನಮ್ಮ ಒಂದು ಕಷ್ಟ, ನಾವು ಪಟ್ಟಿರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡಿರ್ತಾರೆ, ಬೆಂದು ತಟ್ತಾರೆ. ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ, ಮೂಡುಬಿದ್ರಿಗೆ ಹೋಗಿದ್ವಿ, ಮಂಗಳೂರು ಆ ಕಡೆ ಎಲ್ಲ, ಕರಾವಳಿ ಬೆಲ್ಟ್, ಮತ್ತು ಹುಬ್ಳಿ, ಶಿವಮೊಗ್ಗ, ಮತ್ತು ಮೈಸೂರು, ಮಂಡ್ಯ, ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರು ಆಗಲೇ ಪರಿಚಿತರಾಗಿದ್ದಾರೆ. ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು, ವಿಸಿಲ್ ಹೊಡೆಯೋದು ನೋಡಿದ್ರೆ ಪರಿಚಿತರಂತೂ ಆಗಿದ್ದಾರೆ. ಮತ್ತು ಬೆಂಬಲ ನೀಡ್ತಾ ಇದ್ದಾರೆ. ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾದ ತೋರಿಸ್ತೀನಿ, ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು, ನನ್ನ ಮಿತ್ರರು, ಸ್ನೇಹಿತರು. ಒಂದು ಆ ಥರ ಬೆಂಬಲ ನೀಡ್ತಾಯಿದ್ದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು, ಇವರು ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಪಿಕ್ಚರ್ ರಿಲೀಸ್ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ
ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಜನ ಸೇರಲಿಲ್ಲ ಅಂತ. ಶಿವಮೊಗ್ಗದಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತುಳುಕ್ತಾ ಇತ್ತು. ಅದೊಂದು ದಾಖಲೆ ಅಂತ ಹೇಳುವ ಅಲ್ಲಿನ ಪತ್ರಕರ್ತರು, ಯಾಕಂದ್ರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರೋದು. ಮಂಡ್ಯನಲ್ಲಿ ಇರ್ದೆಲ್ಲ ಕುಣಿದಿದ್ದು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ, ಒಂದು 100 ಮಿಲಿಯನ್ಗೂ ಜಾಸ್ತಿ ವ್ಯೂಸ್ ಆಗಿದೆ. ಮತ್ತು ಇವಾಗ ಧೂಳಿಯೋತ್ಸವ 3ನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ. ಇವತ್ತು ಅಫ್ಕೋರ್ಸ್ 10-11 ಇದೆ, 3ನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ. ಸೊ ಈ ತರ ಒಂದು ಸಾಂಗ್ಸ್ ಹಿಟ್ ಆದಾಗ ದಟ್ ಈಸ್ ಒಂದು ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್ ಅದು ಒಂದು ಪಿಕ್ಚರ್ ನೋಡೋದಕ್ಕೆ. ಸೊ ಎರಡು ಸಾಂಗ್ ಹಿಟ್ ಆಗಿದೆ, ಇನ್ನು 4 ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ, ಅದನ್ನು ರಿಲೀಸ್ ಮಾಡ್ತೀವಿ. ಅಫ್ಕೋರ್ಸ್ ನಾವು ಮೋಸ್ಟ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ. ಸೊ ಅದ್ಭುತವಾದ ಹಾಡುಗಳು, ಅದ್ಭುತವಾದ ಸಿಂಗರ್ಸ್ ಹಾಡಿದ್ದಾರೆ ಇನ್ನು 4 ಹಾಡು. ಸರ್ ಆಕ್ಟಿವಿಟೀಸ್ ಇದೆ, ಆದ್ರೆ ನಿಮಗೆ ಪಾಪ ಈ ತರ ಕಾಲೇಜಿಗೆ ಕರೆಸಿ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ ಇದು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ನೋಡಿ ಹಳೆ ನೆನಪುಗಳಾಗಿರುತ್ತೆ. ಮತ್ತು ಮುಂದಿನ ಏನೇ ಆಕ್ಟಿವಿಟೀಸ್ ಇದ್ರು ಅನುಕೂಲವಾಗಿ ತುಂಬಾ ನೀಟಾಗಿ ಮಾಡಿ. ಇಲ್ಲ, ತುಂಬಾ ಹಲವಾರು ಮಾಡಿದ್ದೀವಿ, ವಿಶೇಷವಾಗಿದೆ ನಮ್ಮ ಮುಂದಿನ ಪ್ರಚಾರದ ಒಂದು ಪ್ಲಾನ್. ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಮತ್ತು ವಿಶೇಷವಾಗಿ ಮಾಡಿದ್ದೀವಿ. ಮತ್ತು ಸಿನಿಮಾ ಮುಖ್ಯ, ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾ ಪ್ರೇಕ್ಷಕರು ಬರೋದು. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನೊಬ್ಬ ಪ್ರೇಕ್ಷಕನಾಗಿ ಹೇಳ್ತೇನೆ, ನಿರ್ದೇಶಕನಾಗಲ್ಲ. ಈ ಶಾಲೆಗೆ ಬಂದು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಇವೆಂಟಿಗೆ ಇಷ್ಟೊಂದು ಜನ ಬಂದಿರೋದು ಪತ್ರಕರ್ತರೆಲ್ಲರೂ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಹೊಸ ಕಲಾವಿದ, ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬ ಗ್ರೇಟು. ಇದೇ ತರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಶುರು ಆದಾಗಿಂದ ನಾವು ತುಂಬ ತಯಾರಿ ಮಾಡ್ತಾ ಇದ್ವಿ, ಆಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ, ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ. ಇನ್ನ ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಅವಾಗ ನಮ್ಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ, ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ಆಮೇಲೆ ನಾನು ಯಾವಾಗ್ಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ, ಒಂದು ಸಿನಿಮಾದಲ್ಲಿ ಒಂದು ಥಿಯೇಟ್ರಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ಅನ್ನೋದು, ಒಬ್ಬ ಹೀರೋ ಹಾಗೆ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು, ಆ ಥರ ಹೇಗೆ ನಂದು ನಾನು ಹೆಂಗೆ ಕಾಣ್ತೀನಿ ಅಂತ. ಸೊ ಈಗ ನಮ್ಮ ಅಪ್ಪಾಜಿ ಹೋಗಿ ಇದು ಸಿನಿಮಾದಲ್ಲಿ ಈ ಒಂದು ಆಪರ್ಚುನಿಟಿ ಅಲ್ಲಿ ಅಂತ ಹೇಳ್ಬೋದು, ಯಾಕಂದ್ರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು. ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀಸರು ಪ್ರೀ ಟೀಸರು ಎಲ್ಲ ನಾವು ಬಿಟ್ಟಾಗ ಜನರು ಹೇಗೆ ಅದನ್ನ ಬೆಳೆಸಿ ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂಥ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಜಾಸ್ತಿ ಕಷ್ಟಪಡಬೇಕು, ಇನ್ನ ಈ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗಬಾರ್ದು, ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟ್ ಆಗಿ ಮಾಡಬೇಕು, ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು, ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ. ಆಮೇಲೆ ಯಾವಾಗಲೂ ಇತ್ತು, ಆದರೆ ಈಗ ಇನ್ನೂ ಜಾಸ್ತಿ ಆಗಿದೆ. ಅಪ್ಪಾಜಿ ಯಾವಾಗಲೂ ಡೈರೆಕ್ಟರಾಗೆ ಕೆಲಸ ಮಾಡಿ, ಬಟ್ ಇಲ್ಲ ಇಲ್ಲ ಶೂಟಿಂಗ್ ಅದು ಯಾವತ್ತೂ ಬಯಸ್ಕೊಂಡಿಲ್ಲ. ನನ್ಗೆ ಅದೇ ಒಂದು ಸ್ವಲ್ಪ ಅದು ಟೆನ್ಷನ್ ಇತ್ತು, ಯಪ್ಪ ಅಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ. ಅಂದರೆ ನಾವೀಗ ಬರೀ ಈಗ 3 ಜನ ನಿಂತ್ಕೊಂಡು ಈಗ ಮಾತಾಡ್ತಾ ಇದೀವಿ, ಆದರೆ ನಿಜವಾಗ್ಲೂ ಸಿನಿಮಾ ಮಾಡುವಾಗ 200 ಜನ 200 ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ. ನಾನಲ್ಲಿ ಹೋಗಿ ಏನು ತಯಾರಿ ಆಗಿಲ್ಲದೆ ಒಂಥರ ಕಾಣಿಸ್ಕೋಬಾರ್ದು, ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ ಹೋದೆ. ಸೊ ಲೆಕ್ಕಕ್ಕೆ ಅಷ್ಟೊಂದು ಬಯಸ್ಕೊಂಡಿಲ್ಲ. ಹಾ ಅಪ್ಪಾಜಿ ಒಂದು ಸೀನ್ ತುಂಬ ಇಷ್ಟಪಟ್ಟರೆ ಅವ್ರು ಮೈಕಲ್ಲೇ ಕೂಗ್ಬಿಡ್ತಾರೆ, ವಾಹ್ ಏನ್ ಸ್ಟಾರ್ಟಿಂಗ್ ಅಂತ ಫುಲ್ ಜೋರಾಗಿ ಕೂಗ್ಬಿಡ್ತಿದ್ರು. ಮೈಕಲ್ ತಪ್ಪಾಗ್ಬಿಡ್ತೀನಿ ಬಂದು ಇವನ್ಗೆ ಅಷ್ಟೇ ಅಲ್ಲ, ಎಲ್ಲರೂ ಬಂದು ಆಮೇಲೆ ಎಲ್ಲ ನೋಡ್ತಾ ಅಕ್ಕಪಕ್ಕ ನೋಡ್ತಾ ಇರೋರೆಲ್ಲ ಒಂಥರ ಏನೋ ಸಿನಿಮಾ ಮುಂಟಿಯಾರೆ ಅಂತ ಒಂಥರ ಫೀಲಿಂಗ್ ನೋಡ್ತಾ ಇದ್ದೀನಿ. ನನಗೆ ಇದು ಈ ಸಿನಿಮಾದಲ್ಲಿ ಎಲ್ಲ ಹೊಸ ಹೊಸ ಅನುಭವಗಳು, ಕ್ಯಾಮ್ರಾ ಮುಂದೆ ಹೇಗೆ ಒಂದು ದೊಡ್ಡ ಪಾತ್ರ ಮಾಡೋದು, ಆಮೇಲೆ ಫೈಟು ಡ್ಯಾನ್ಸ್ ಎಲ್ಲ ಹೊಸ ಥರ ಇತ್ತು. ಆದರೆ ಚಾಲೆಂಜ್ ಆಗಿ ತೊಗೊಂಡೆ, ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಮುಂಚೆ. ಆಮೇಲೆ ಈಗ ಬಂದಾಗಲೂ ರವಿವರ್ಮ ಅವನಷ್ಟು ಡಿಫ್ರೆಂಟ್ ಡ್ಯಾನಿಯವರು ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಂಡ್ರು, ಆಮೇಲೆ ಆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಂತೂ ಅದು ರೋಪಲ್ಲಿ ಅದೆಲ್ಲ ಯಾವತ್ತೂ ನಾನು ನೋಡಿರ್ಲಿಲ್ಲ. ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವಾಗ್ಲೂ ಫೈಟ್ ಸೀನ್ ಎಲ್ಲ ಕೊರಿಯೋಗ್ರಫಿ ಮಾಡಿರ್ಲಿಲ್ಲ, ಅದು
ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜವಾಗ್ಲು ತುಂಬ ಗ್ರೇಟ್ ಆಗಿ ಅನಿಸ್ತು. ಅದೆಲ್ಲ ಹೇಗೆ ಶೂಟ್ ಮಾಡ್ತಾರೆ ಅದು ಟೆಕ್ನಿಕಲ್. ನಮಸ್ಕಾರ, ಇಷ್ಟು ದೂರ ನಮಗೋಸ್ಕರ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಸೋ ಮಚ್. ನನ್ನ ಮನೋಭಾವನೆ ಯಾವಾಗಲೂ ಹೆಂಗಿತ್ತು ಅಂದ್ರೆ, ನೀವೊಬ್ಬರನ್ನ ಪರಾಭವಗೊಳಿಸಿ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಿರ್ಲಿಲ್ಲ. ನನಗೆ ಯಾವಾಗ್ಲೂ ನನ್ನ ನಾನೇ ಸರಿಸಾಟಿ. ಸೊ ಏನೇ ಪೈಪೋಟಿ ಇದ್ರು ಅದು ನಿನ್ನೆಯ ನಾನು ಅದು ಇವತ್ತಿನ ನನ್ನೆಯ ನಡುವೆ ಅಂತ ಇತ್ತು. ಈ ಗೌರಿ ಜರ್ನಿನ ನೋಡಿದಾಗ ನಿಜವಾಗ್ಲೂ ತುಂಬಾ ಬದಲಾವಣೆ ಆಗಿದೆ, ತುಂಬಾ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರ್ ಅಲ್ಲಿ. ಎಷ್ಟು ಕ್ರೆಡಿಟ್ಸ್ ನಾನು ಸರ್ಗೆ ಹಾಗೂ ಸಮರ್ಗೆ ಅರ್ಪಿಸ್ಬೇಕು, ಯಾಕಂದ್ರೆ ನನ್ನ ಬಾಲ್ಯದ ಕನಸು August 15th ನಿಮ್ಮೆಲ್ಲರೂ ಮುಂದೆ ಬಹಿರಂಗವಾಗ್ತಿದೆ. ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಹೃದಯಪೂರ್ವಕದಿಂದ ಕೇಳ್ಕೊತೀನಿ. ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ, ಅಂದ್ರೆ ಜನರೇ ಏನ್ ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವ್ದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನ ನಾನು ಸ್ವೀಕರಿಸಕ್ಕೆ ರೆಡಿ ಆಗಿದ್ದೀನಿ. ಯಾಕಂದ್ರೆ ಅವಾಗ್ಲೂ ಸಮ್ಮರ್ ಹೇಳಿದಾಗೆ ಇಷ್ಟೇ ಅಲ್ಲ, ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೇ ಸರ್ ಹಾಗೂ ಸರ್ನ ಬ್ಯಾನರ್ ಅಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಪುಷ್ ಕೊಟ್ಟು ನಾವಿದ್ದೀವಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದ್ದಾರೆ. ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ. ಒಂದು ಪ್ರೀತಿ, ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು, ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು. ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಾನು ಹೇಳ್ಬೋದು. ಸೊ ದಯವಿಟ್ಟು ಬಂದು August 15th ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನ ನಿಮಗೋಸ್ಕರ ಅಂತ ಮಾಡಿರೋದು, ಬಂದು ವೀಕ್ಷಿಸಿ ಟಿಕೆಟ್ ತಗೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಬಹಳಷ್ಟು ಇದೆ ಸರ್, ಇದು ಆಕ್ಚುಲಿ ಥ್ಯಾಂಕ್ಸ್ ಟು ಹಿಮ್, ಯಾಕಂದ್ರೆ ಅವರೇ ಪಾತ್ರವನ್ನು ರಚಿಸಿರೋದು. ನಾನು ಮೊದಲನೇ ಸತಿನೇ ಆ ಕಥಾಹಂದ್ರನ ಕೇಳಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ ದೊಡ್ಡ ಹೆಸರು, ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಪಾತ್ರವನ್ನ ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನ ತುಂಬಾ ಚೆನ್ನಾಗಿ ರೂಪಿಸ್ತಾರೆ, ಅದನ್ನ ತೋರಿಸ್ತಾರೆ ಎಲ್ರಿಗೂ ಅಂತ ನನಗೆ ಗೊತ್ತಿತ್ತು, ಅದು ನಂಬಿಕೆ ಇತ್ತು. ಅಂಡ್ ಕ್ಯಾರೆಕ್ಟರ್ ಆರ್ಕ್ ಅಂತ ನೋಡಿದಾಗ ಸಮರ್ಜಿತ್ ಅವರ ಕ್ಯಾರೆಕ್ಟರ್ಗೆ ಎಷ್ಟು ತೂಕ ಇದೆ ನನಗೂ ಅಷ್ಟೇ ತೂಕ ಇತ್ತು. ಸೊ ಹಾಗಾಗಿ ಅದನ್ನ ನಾವು ಒಪ್ಕೊಳ್ಳೇಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.